ನನ್ನ ಹೆಸರು ರಿಕ್ ಹಾಲ್. ನಾನು ಬ್ರಿಟನ್ನಿನಲ್ಲಿಯೇ ಇಗ್ನೈಟ್ ಎಂಬ ವಿಜ್ಞಾನ ಪ್ರಯೋಗಗಳ ಸಂಸ್ಥೆಯ ಸಂಸ್ಥಾಪಕ. ನಾವು ಜ್ಞಾನೇಂದ್ರಿಯಗಳಿಗೆ ಸಂಬಂಧಿಸಿದ ಪ್ರಯೋಗಗಳನ್ನು ಮಾಡಿ ತೋರಿಸುತ್ತೇವೆ. ಈಗ ನಾನು ತ್ವಚೆಗೆ ಸಂಬಂಧಿಸಿದ ಪ್ರಯೋಗವನ್ನು ಮಾಡುವವನಿದ್ದೇನೆ. ಇದಕ್ಕೆ ಸಾಫ್ಟ್ ಹ್ಯಾಂಡ್ ಪ್ರಯೋಗವೆಂದು ಹೆಸರು. ಇಲ್ಲಿ ಅಂಗೈಗಳು ಮೃದುವಾದದ್ದನ್ನು ನಾವು ಅನುಭವಿಸಬಹುದು. ಈಗ ಪ್ರಯೋಗವನ್ನು ನಾನು ಮೊದಲಿಗೆ ಅಮೆರಿಕೆಯಲ್ಲಿ ಅಲ್ಬುಕರ್ಕ್ ಎಂಬ ನ್ಯೂ ಮೆಕ್ಸಿಕೋದಲ್ಲಿಯ ಸೈನ್ಸ್ ಮ್ಯೂಸಿಯಂನಲ್ಲಿ ನೋಡಿದೆ. ಇದು ಒಂದು ಬಹು ಸುಲಭವಾದ ಸಲಕರಣೆ. ಚಿತ್ರವಿಲ್ಲದ ಇದು ಒಂದು ಚಿತ್ರದ ಚೌಕಟ್ಟು. ಇದರ ಹಿಂದೆ ಕುಕ್ಕುಟ ಪಾಲನೆಯ ಕೇಂದ್ರದಲ್ಲಿರುವಂಥ ತಿಳುವಾದ ತಂತಿಯ ಬಲೆಯನ್ನು ಅಂಟಿಸಲಾಗಿದೆ. ಈ ಪ್ರಯೋಗವು ಸರಿಯಾಗಿ ತಿಳಿಯಲು ನನಗೆ ಇನ್ನೊಬ್ಬರು ಸಹಾಯಕ್ಕಾಗಿ ಬೇಕಾಗಿದೆ. ಕ್ಯಾಮ್ರಾದ ಹಿಂದಿರುವ ಪ್ರಜ್ಞಾ, ನೀನು ಮುಂದೆ ಬಾ. ಇದು ಒಂದು ಬಹು ಒಳ್ಳೆಯ ಪ್ರಯೋಗ. ಇದನ್ನು ನಾನು ಮಾಡಿ ತೋರಿಸುತ್ತಿದ್ದೇನೆ. ಪ್ರಜ್ಞಾ, ನೀನು ಮುಂದೆ ಬಾ. ನಿನ್ನ ಅಂಗೈಗಳು ಮೃದುವಾಗಿದ್ದೇವೆ. ನೀನು ನನ್ನ ಅಂಗೈಗಳನ್ನು ಇಡು ಹಾಗೂ ಸವರಿಸುತ್ತಾ ಹೋಗು. ಅದು ವರ್ತುಳಾಕಾರದಲ್ಲಿ ಚಲಿಸಲಿ. ನಿನಗೆ ಹೇಗೆ ಅನ್ನಿಸುತ್ತದೆ? ಕೈಗಳು ಮೃದುವಾಗಿವೆ ಹಾಗೂ ಸುಲಭವಾಗಿ ಹರಿಯುತ್ತಲಿವೆ. ಈ ವೇಳೆಗೆ ನಯವಾದ ಅನುಭವ ಉಂಟಾಗುತ್ತದೆ. ಇಲ್ಲಿ ಹಿಂದೆ ತಂತಿ ಇದ್ದರೂ ಇದರ ಅನುಭವ ಬರುತ್ತದೆ. ನೀನು ಈಗ ಹಿಂದಿರುಗಿ ಹೋಗು. ಉಳಿದವರು ಯಾರಾದರೂ ಮುಂದೆ ಬರಲಿ. ಇಲ್ಲಿ ಏನಾಗುತ್ತದೆ? ಇದರ ಹಿಂದೆ ಯಾವ ವಿಜ್ಞಾನವಿದೆ? ನಮ್ಮ ಅವಯವಗಳಲ್ಲಿ ಸ್ನಾಯುಗಳಿವೆ. ಈ ಸ್ನಾಯುಗಳು ಮೆದುಳಿಗೆ ಸಂದೇಶವನ್ನು ತಲುಪಿಸುತ್ತವೆ. ನೀವು ಅಂಗೈಗಳನ್ನು ತಿರುಗಿಸಿದಾಗ ನಿಮ್ಮ ಮೆದುಳು ಅಂಗೈಗಳನ್ನು ತಿಕ್ಕುತ್ತಿರುವ ಅನುಭವವನ್ನು ಪಡೆದಂತೆ ವರ್ತಿಸುತ್ತದೆ. ಇದು ಒಂದು ರೀತಿಯ